ವೆಲ್ಕಮ್ ಟು ನಮ್ಮೂರ ಸುದ್ದಿ. ಇದು ಅಭಿವೃದ್ಧಿಯ ಅಸ್ತ್ರ. ವಿಜಯಪುರ ಜಿಲ್ಲೆ ಬಸವನಾಡಿನ ಬಸವನ ಬಾಗೇವಾಡಿ ಸುದ್ದಿ ಸಂಪೂರ್ಣವಾಗಿ ಇಲ್ಲಿ ನೋಡಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿರುವ ಪಟ್ಟಣ ಶೆಟ್ಟಿಯವರು. ಬಸವನ ಬಾಗೇವಾಡಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 2018-19 ಸಾಲಿನ ಶೈಕ್ಷಣಿಕ ಸಾಂಸ್ಕೃತಿಕ ಕ್ರೀಡೆ ಹಾಗೂ ಎನ್ಎಸ್ಎಸ್ ಚಟುವಟಿಕೆಗಳ ಉದ್ಘಾಟನೆಗೆ ಆಗಮಿಸಿ ಮತ್ತು ಬಿಕಾಂ ಪ್ರಥಮ ದರ್ಜೆ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಐಸಿ ಪಟ್ಟಣ ಶೆಟ್ಟಿಯವರು, ಒಂದು ಕಾಲೇಜಿನ ನೂತನ ಕಟ್ಟಡಕ್ಕೆ ಮತ್ತು ಕಾಲೇಜಿನ ಅಭಿವೃದ್ಧಿಗಾಗಿ ಸಚಿವರ ಅನುದಾನದಿಂದ 1 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಾಚಾರ್ಯ ಟಿಎ ಮುದ್ದಣ್ಣವರ್ ಮತ್ತು ಅತಿಥಿಗಳಾಗಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಕಾರ ದೈವಾಡಿ ಹಾಗೂ ಸಾಹಿತಿಗಳಾದ ಬಿಜಿ ಪತ್ತಾರ್, ಪ್ರೊಫೆಸರ್ ಲಕ್ಷ್ಮೀ ದೊರೆ, ಅರುಣ್ ರಾಠೋಡ್, ಎನ್ಎಸ್ಎಸ್ ಯೋಜನಾ ಅಧಿಕಾರಿ ಪ್ರಶಾಂತ್ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತಿ ಇದ್ದರು. ಇತ ನರಸಲಗಿ ಗ್ರಾಮದಲ್ಲಿ ದೇವರಿಪ್ಪರಿಗಿ ಶಾಸಕ ಸೋಮನಗೌಡ ಪಾಟೀಲ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಇನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಎತ್ತಿನ ಬಂಡಿಯ ಮೂಲಕ ಶಾಸಕರನ್ನ ಮೆರವಣಿಗೆ ಮೂಲಕ ಅವರನ್ನ ಸ್ವಾಗತ ಮಾಡಲಾಯಿತು. ಜಿಲ್ಲಾ ಪಂಚಾಯತಿ ಸದಸ್ಯ ಸಂತೋಷ್ ನಾಯಕ್, ದೇವೇಂದ್ರ ಗೋನಾಳ, ಎಎಂ ನರಸರೆಡ್ಡಿ, ಮುತ್ತುರಾಜ ಹಾಲಿಯಾಳ, ಶಾಂತಗೌಡ ಹೊಸಳ್ಳಿ, ಗೋಪಾಲ್ ಕನಸೆ, ದಿರಿಗೌಡ ಪಾಟೀಲ್, ಶಾಂತಪ್ಪ ನಿಡಗುಂದಿ, ಮಹಾಂತೇಶ್ ಹಾಲಿಯಾಳ್, ಶ್ರೀಧರ್ ಹಾಲಿಯಾಳ್, ಸಂಗಮೇಶ ಪೂಜಾರಿ, ಶೇಖರ ಗೌಡ ಪಾಟೀಲ್, ಗುರುನಾಥ ದಳವಾಯಿ, ಶಿವನಗೌಡ, ಬಿರಾದಾರ್ ರವಿ ಪೂಜಾರಿ ಸೇರಿದಂತೆ ಅನೇಕರು ಕೂಡ ಉಪಸ್ಥಿತಿ ಇದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಶಾಸಕ ಸೋಮನಗೌಡ ಪಾಟೀಲ್ ಅವರು, ನಾನು ಕುಡಿಯುವ ನೀರು, ಶಿಕ್ಷಣ, ಆರೋಗ್ಯಕ್ಕಾಗಿ ನನ್ನ ಮೊದಲ ಆದ್ಯತೆ ಎಂದು ತಿಳಿಸಿದ್ದಾರೆ. ಸಹಾಯ ಮಾಡಿ ನನ್ನ ಶಾಸಕರಾಗಿ ಕಾರಣರಾಗಿದ್ದೀರಿ, ತಮ್ಮ ಋಣವನ್ನು ಯಾರಿಗೆ ತೀರಿಸುವಂತ ಹೇಳಿ. ಇನ್ನು ಶಾಸಕರು ಮಾತನಾಡುತ್ತಲೇ ಪ್ರಾಥಮಿಕ ಶಾಲೆಯಿಂದ ಗ್ರಾಮದ ಪ್ರತಿ ಬೀದಿಗಳಲ್ಲೂ ಕೂಡ ನಾನು ನೋಡಿದ್ದೇನೆ. ಇನ್ನು ಗ್ರಾಮಗಳ ಅಭಿವೃದ್ಧಿಗಾಗಿ ನನ್ನ ಮೊದಲ ಆದ್ಯತೆ ಇರುತ್ತದೆ ಎಂದು ಶಾಸಕ ಸೋಮನಗೌಡ ಪಾಟೀಲ್ ಶಾಸನೂರ್ ಅವರು ತಿಳಿಸಿದ್ದಾರೆ. ಸೋಮನಗೌಡ ಪಾಟೀಲ್ ಶಾಸನೂರ್ ಅವರು ದೇವರಿಪ್ಪರಗಿ ಮತಕ್ಷೇತ್ರದ ಶಾಸಕರಾಗಿದ್ದಾರೆ. ಇತ್ತು ಟಾಟಾ ಏಸ್ ಮತ್ತು ಬೈಕ್ ನಡುವೆ ಭೀಕರ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಇತ ಬಸವನ ಬಾಗೇವಾಡಿ ತಾಲೂಕಿನ ಬ್ಯಾಕ್ವರ್ಡ್ ಹತ್ತಿರ ಭೀಕರ ಅಪಘಾತ ನಡೆದಿದ್ದು, ಅಪಘಾತದಲ್ಲಿ ಮೃತಪಟ್ಟಿರುವವರು ಹನುಮಂತ ನಾಟಿಕಾರ್ ಎಂಬ 22 ವರ್ಷದ ಯುವಕ ಎಂದು ತಿಳಿದು ಬಂದಿದ್ದ. ಬಸವನ ಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಮ್ಮ ಪ್ರತಿನಿಧಿ ಕಳಿಸಿರುವ ನೇರ ದೃಶ್ಯಾವಳಿಗಳನ್ನ ನೀವು ನೋಡಿದ್ದೀರಾ. ಇದಷ್ಟು ಈವರೆಗಿನ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.